ಡ್ರಾಪ್ ಕೊಡೋ ನೆಪದಲ್ಲಿ ಸಾರ್ವಜನಿಕರನ್ನು ಸುಲಿಗೆ ಮಾಡ್ತಿದ್ದ ಖತರ್ನಾಕ್ ಕಳ್ಳಿ ಸೌಂದರ್ಯ ಅಲಿಯಾಸ್ ಕವಿತಾ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ಬಂಧಿಯಾಗಿದ್ದಾಳೆ. ಪೊಲೀಸರ ಪ್ರಕಾರ 10 ಪ್ರಕರಣಗಳಲ್ಲಿ ಈಕೆ ಆರೋಪಿ. ಆದರೆ ಇದೆಲ್ಲವನ್ನು ಆರೋಪಿತೆ ನಿರಾಕರಿಸುತ್ತಿದ್ದಾಳೆ. ಕೇವಲ ಮಕ್ಕಳ ಭವಿಷ್ಯಕ್ಕಾಗಿಯೇ ಮಾತ್ರ ಕೆಲವು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾಗಿ ಸುವರ್ಣ ನ್ಯೂಸ್ ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾಳೆ. ಈ ಕಳ್ಳಿಯ ಜೊತೆ ನಮ್ಮ ಪ್ರತಿನಿಧಿ ರವಿಕುಮಾರ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ಸುಬ್ರಹ್ಮಣ್ಯಪುರ ಪೊಲೀಸರ ಬಂಧನಕ್ಕೆ ಒಳಗಾದಂತಹ ಸೌಂದರ್ಯ ಅಲಿಯಾಸ್ ಕವಿತಾ ಅಲಿಯಾಸ್ ಆಶಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಮೇಲೆ ಬಂದಂತಹ ಆರೋಪಗಳಿಗೆ ಅವ್ರು ಏನು ಉತ್ತರ ಕೊಡ್ತಾರೆ ಅವ್ರನ್ನ ಕೇಳೋಣ. ಮೇಡಮ್, ನಿಮ್ಮ ಮೇಲೆ ಸಾಕಷ್ಟು ಆರೋಪ ಇಷ್ಟುವರೆಗೂ ಬಂದಿದೆ, ನನಗೆ ಏನು ಮಾತಾಡ್ಬೇಕನ್ನಿಸ್ತಾ ಇಲ್ಲ. ಮಾತಾಡಿದಾಯ್ತಿಲ್ಲ. ಡ್ರಾಪ್ ಕೇಳೋ ನೆಪದಲ್ಲಿ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಅವ್ರು ಫಸ್ಟ್ ಮಾತಾಡಿನೇ ನಾನು ಮಾತಾಡಿದ್ದೀನಿ. ನಾನಾಗಿ ಯಾರ ಹತ್ರ ಮಾತಾಡಿಲ್ಲ. ಗಂಡಸರು ಮಾತಾಡಿದ್ರೆ ಹೆಂಗಸರು ಮಾತಾಡೋಕ್ಕಾಗಲ್ಲ. ಯಾವ ರೀತಿ ಅಂತ ಹೇಗೆಲ್ಲಿ ಸರ್? ಮೇಡಮ್, ಅಂದರೆ ಬ್ಲ್ಯಾಕ್ಮೇಲ್ ಹೊರತಾಗಿ ಬೇರೆ ಒಂದು ವಿಧಾನದ ಮೂಲಕ ತಾವು ಈ ಒಂದು ಕೃತ್ಯಕ್ಕೆ ಮಾಡ್ತಾ ಇದ್ರೆ ಅಂತೇಳಿ ಪೊಲೀಸ್ ಹೇಳ್ತಾ ಇದ್ದಾರೆ. ಅವ್ರ ಜೊತೆಲಿ ಹೋಗ್ತಾ ಇದ್ವಿ, ಅವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾನು ಹೀಗೆ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ ಪೊಲೀಸ್ ಅವ್ರಿಗೆ ಅಂತ ಹೇಳಿದ್ದೀನಿ. ಎಲ್ಲೂ ಕೂಡ ನೀವು ಪೊಲೀಸರು ಅಂತ ಹೇಳಿ ಹೇಳ್ಕೊಂಡಿಲ್ಲ. ಪೊಲೀಸ್ ಅವ್ರು ನಾವಂತ ಇದುವರೆಗೂ ಮಾತಾಡಿಲ್ಲ. ಪೊಲೀಸ್ ಅವ್ರು ನಾವಂತ ಇದುವರೆಗೂ ಬಾಯಿ ಬಿಟ್ಟಿಲ್ಲ, ಅಂತ ಮಾತು ಬಂದಿಲ್ಲ. ಮೇಡಮ್, ಕೆಲವೊಂದು ಉದ್ದೇಶ ಇಟ್ಕೊಂಡು ನೀವು ಈ ರೀತಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಅದರ ಆಸೆ ಏನು ಮೇಡಮ್? ಏನು ಆಸೆ ಇಲ್ಲ ಸರ್, ಏನು ಆಸೆ ಇಟ್ಟರು ಅದು ಒಳ್ಳೇದಲ್ಲ, ಕೆಟ್ಟದ್ದು ಕೆಟ್ಟದೇ ಅಲ್ಲ, ಒಳ್ಳೇದು ಒಳ್ಳೇದೇ, ಏನು ಆಸೆ ಏನಿಲ್ಲ. ಅಲ್ಲ, ಈಗ ಪೊಲೀಸರು ಸುಮಾರು ಬೆಂಗಳೂರಿನಾದ್ಯಂತ ಸುಮಾರು 10 ಕೇಸ್ಗಳನ್ನ ಹೊರಗಡೆ ತೆಗೆದಿರಲ್ವಾ, ನೀವು ಇದೆಲ್ಲ ಮಾಡಿ ತಪ್ಪು ಅಂತ ಹೇಳಿದ್ರೆ ಅನಿಸ್ತಾ ಇದೆ? ಖಂಡಿತ ಖಂಡಿತ ಸರ್. ಮತ್ತೆ ಈ ಬೆಂಗಳೂರಲ್ಲ ನನ್ನ ಜೀವನವರೆಗೂ ಈ ತಪ್ಪು ಮಾಡಲ್ಲ, ಮಾಡೋದಿಲ್ಲ, ಸಾಕಾಯಿತು. ಮೇಡಮ್, ನಿಮ್ಮ ಹಿನ್ನೆಲೆ ಏನು ಮೇಡಮ್? ಅಂದರೆ ಎಲ್ಲಿಂದ ಬಂದಿದ್ರು, ಯಾವ ರೀತಿ? ಏನಿಲ್ಲ ಸರ್, ಏನಿಲ್ಲ ಅಷ್ಟೇ. ಅಲ್ಲ, ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳಿದ್ದಾರೆ. ಅಲ್ಲ, ನಿಮಗೊಂದು ಆಸೆ ಅಂತ ಇತ್ತು ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತ? ಖಂಡಿತ ಪಾರ್ಲರ್ ಮಾಡಿ ಇಟ್ಟು ಇರೋಣ ಅಂತ ನೋಡಿದೆ. ಅದಕ್ಕೆ ಆಮೇಲೆ ಈ ಸಮಸ್ಯೆ ಬೇಡ ಅಂತೇಳಿ? ಖಂಡಿತ ಬೇಕಾಗಿಲ್ಲ ನನಗೆ, ಬೇಡ ಅನ್ಸ್ಕೊಂಡು. ಬೇಡ ಸರ್. ಮೇಡಮ್, 10 ವರ್ಷದಿಂದನೂ ಇದೇ ರೀತಿ ಮಾಡ್ತಾ? ಇಲ್ಲ, ಮಾಡ್ತಾ ಇಲ್ಲ ಸರ್, ನಾನು 10 ವರ್ಷದಿಂದಲ್ಲ ಮಾಡ್ತಾ ಇಲ್ಲ. ನಿಮ್ಗೆ ಗೊತ್ತಿಲ್ಲದಂಗೆ ಎಷ್ಟು ಮಾಡಿದ್ರು ಮೇಡಮ್? ಗೊತ್ತಿದ್ದಂಗೆ ಇಲ್ಲ ಸರ್. ಹೆಂಗೆ ಏನು ಸರ್ ಕೇಳ್ತಾ ಇದ್ದೀರಾ? ಇದು ಆರೋಪಿತ ಸೌಂದರ್ಯ ಅಲಿಯಾಸ್ ಕವಿತಾ ಅವ್ರ ಮಾತು. ತನ್ನ ಮತ್ತು ತನ್ನ ಮಕ್ಕಳ ಜೀವನ ಸೆಟ್ಲ್ ಆಗೋ ಕಾರಣಕ್ಕೋಸ್ಕರ ಮಾತ್ರ ಕೇವಲೊಂದು ಕೃತ್ಯಗಳಲ್ಲಿ ಭಾಗಿಯಾಗಿದೆ ಹೊರತಾಗಿ ಪೊಲೀಸರು ಹೇಳದಂತೆ 10-15 ಬ್ಲ್ಯಾಕ್ಮೇಲ್ ಪ್ರಕರಣಗಳಲ್ಲಿ ತಾನು ಭಾಗಿಯಾಗಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಆದರೂ ಕೂಡ ಇಂಥವ್ರ ಬಗ್ಗೆ ಸಾರ್ವಜನಿಕರು ಎಚ್ಚರ ವಹಿಸೋದು ಸಾಕಷ್ಟು ಒಳ್ಳೇದು ಅನಿಸುತ್ತೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.